ನಮಸ್ಕಾರ. ಈ ವಿಡಿಯೋದಲ್ಲಿ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರುವ ಓಪನ್ ಶಾಟ್ ವಿಡಿಯೋ ಎಡಿಟರನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳೋದು ಹೇಗೆ ಅಂತ ನೋಡುವ. ಈ ಸಾಫ್ಟ್ವೇರ್ ನಮಗೆ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗಿಗೆ ಬಹಳ ಸಹಾಯಕವಾಗಿದೆ. ಮೊದಲನೇದಾಗಿ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಿಕೊಡುವ. ಫೈರ್ಫಾಕ್ಸ್ ಓಪನ್ ಮಾಡಿದೆ ನಾನು. ಈ ಫೈರ್ಫಾಕ್ಸಲ್ಲಿ ಓಪನ್ ಶಾಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಈ ರೀತಿ ರಿಸಲ್ಟ್ಗಳು ಕಾಣ್ತದೆ. ಇಲ್ಲಿ ಡೌನ್ಲೋಡ್ ಸೆಕ್ಷನ್ಗೆ ಹೋದರೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೇರವಾಗಿ ನಮ್ಮ ಮೆಷಿನಿಗೆ ಬೇಕಾದಂಥ ಇದು ಇನ್ಸ್ಟಾಲರನ್ನು ಇಲ್ಲಿ ಸಜೆಸ್ಟ್ ಮಾಡ್ತದೆ. ಇಲ್ಲಿ ನಾವು ಡೌನ್ಲೋಡ್ ಅಂತ ಈ ಬಟನ್ ಅನ್ನು ಕ್ಲಿಕ್ ಮಾಡಿದರೆ ಆಯಿತು, ಡೌನ್ಲೋಡ್ ಆಗಿ ನಮಗೆ ಇಲ್ಲಿ ಸಿಗ್ತದೆ. ಇಲ್ಲಿ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಇದನ್ನು ನಾನು ಕ್ಲಿಕ್ ಮಾಡಿದರೆ ಆಯಿತು. ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಯೂಟರ್ ಕೇಳ್ತದೆ ಇನ್ಸ್ಟಾಲ್ ಮಾಡಲಿಕ್ಕೆ ಇದು ಇನ್ಸ್ಟಾಲರನ್ನು ರನ್ ಮಾಡಬೇಕಂತ. ಎಸ್ ಅಂತ ಕೊಟ್ಟರೆ ಹೀಗೆ ಸೆಟಪ್ ಲ್ಯಾಂಗ್ವೇಜ್ ಅಂತ ಬರ್ತದೆ. ಇಂಗ್ಲೀಷ್ ಚೂಸ್ ಮಾಡಿ ಇಲ್ಲಿ ಆಸೆಪ್ಟ್ ಅಗ್ರಿಮೆಂಟ್. ಈ ಅಗ್ರಿಮೆಂಟನ್ನು ನೀವು ಮೊದಲನೇ ಸಲ ಇನ್ಸ್ಟಾಲ್ ಮಾಡೋದಾದರೆ ನೋಡಿಕೊಳ್ಳಿ, ನಿಮಗೆ ಏನು ಬೆನಿಫಿಟ್ ಇದೆ ಇಲ್ಲ ಇತ್ಯಾದಿ ಇದರಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ ಎಲ್ಲಿ ಇನ್ಸ್ಟಾಲ್ ಮಾಡಬೇಕು, ಈ ಲೊಕೇಶನ್ ಪರವಾಗಿಲ್ಲ ನನಗೆ. ಇಲ್ಲಿ ಡೆಸ್ಕ್ಟಾಪಲ್ಲಿ ಒಂದು ಶಾರ್ಟ್ಕಟ್ ಬೇಕು ಅಂತಾದರೆ ಇದನ್ನು ಟಿಕ್ ಮಾಡಿಕೊಂಡ್ರೆ ಆಯಿತು, ಇಲ್ಲಿ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಗ್ತದೆ. ನೆಕ್ಸ್ಟ್ ಇನ್ಸ್ಟಾಲ್, ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ, ಫಿನಿಶ್ ಅಂತ ಕೊಡುವ. ಈಗ ಲಾಂಚ್ ಕೂಡ ಆಗ್ತದೆ. ಅದು ಓಪನ್ ಶಾಟ್ ವಿಡಿಯೋ ಎಡಿಟರ್ ಇನ್ಸ್ಟಾಲ್ ಆಗಿ ಲಾಂಚ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಇದನ್ನು ನಾವು ಜಾಸ್ತಿ ಉಪಯೋಗಿಸುವ. ಧನ್ಯವಾದಗಳು.